ಎಲ್ರಿಗೂ ನಮಸ್ಕಾರ ಕನ್ನಡ ಕಾಂಪಿಟೇಟರ್ಗೆ ಸ್ವಾಗತ ಪ್ರಚಲಿತ ವಿದ್ಯಮಾನ ಇಪ್ಪತ್ನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಹದಿನೆಂಟು ಬಿಚ್ ಕಾಂಟ್ರಾಕ್ಟ್ ಆ್ಯಸ್ಬೀನ್ ಕನ್ಕ್ಲೂಡೆಡ್ ಆನ್ ಟ್ವೆಂಟಿ ಏಟ್ ಜೂನ್ ಟೂ ತೌಸಂಡ್ ಏಯ್ಟೀನ್ ಇಂಡಿಯನ್ ಏರ್ ಫೋರ್ಸ್ ವಿತ್ ಬಲ್ಮಾರ್ ಲಾರಿ ಆ್ಯಂಡ್ ಕೋಆಪರೇಷನ್ ಲಿಮಿಟೆಡ್ ಆ್ಯಂಡ್ ಮಿಸ್ ಅಶೋಕ ಟ್ರಾವೆಲ್ಸ್ ಟೂರ್ಸ್ ಫಾರ್ ದ ಏರ್ ಆ್ಯಂಡ್ ಸರ್ಫೇಸ್ ಕಾಂಪೊನೆಂಟ್ ರೆಸ್ಪೆಕ್ಟಿವ್ಲಿ ಇಂಡಿಯನ್ ಏರ್ಫೋರ್ಸ್ ಅವರು ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಹದಿನೆಂಟರಂದು ಬಲ್ಮಾರ್ ಲಾರಿ ಆ್ಯಂಡ್ ಕೋ ಲಿಮಿಟೆಡ್ ಮತ್ತು ಎಮ್ ಎಸ್ ಅಶೋಕ ಟ್ರಾವೆಲ್ಸ್ ಹಾಗೆ ಟೂರ್ಸ್ ಅವರು ಕ್ರಮವಾಗಿ ಏರ್ ಮತ್ತು ಸರ್ವಿಸ್ ಘಟಕಕ್ಕೆ ಯಾವ ಒಪ್ಪಂದವನ್ನು ಮುಕ್ತಾಯಗೊಳಿಸಲಾಗಿದೆ ಅಂತೇಳಿ ಇದು ಸ್ಪೀಡ್ ಇ ಎಕ್ಸ್ ಅನ್ನೋ ಒಂದು ಕಾಂಟ್ರಾಕ್ಟ್ನ ಮಾಡ್ಕೊಂಡಿದ್ದಾರೆ ಮೊದಲು ಇಂಡಿಯನ್ ಏರ್ಫೋರ್ಸ್ ಅವರು ಏನಾಗ್ತಿತ್ತು ಅಂದರೆ ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅಂದರೆ ಒಂದು ಇಂಡಿಯನ್ ಏರ್ಫೋರ್ಸ್ ಇಂದ ಇನ್ನೊಂದು ಇಂಡಿಯನ್ ಏರ್ಫೋರ್ಸ್ ಬೇಸಸ್ ಏನಿರುತ್ತೆ ಅಲ್ಲಿಗೆ ಮಾತ್ರ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಿದ್ರು ಇದರಿಂದ ಭಾಳ ಟೈಮ್ ತೊಗೋತಿತ್ತು ಯಾಕೆಂದರೆ ಎಲ್ಲ ಕಡೆ ಇಂಡಿಯನ್ ಏರ್ಫೋರ್ಸ್ ಬೇಸಸ್ಸು ಇರ್ತಿರಲಿಲ್ಲ ಆದ್ದರಿಂದಾಗಿ ಈಗ ಹೊಸದಾಗಿ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ ಏನು ಬಲ್ಮಾರ್ ಲಾರಿಸ್ ಮತ್ತು ಅಶೋಕ ಟ್ರಾವೆಲ್ಸ್ ಅವ್ರ ಜೊತೆ ಒಂದು ಕಾಂಟ್ರಾಕ್ಟ್ ಮಾಡಿಕೊಂಡು ಅವರು ಕೂಡ ಈಗ ಇಂಡಿಯನ್ ಏರ್ಫೋರ್ಸ್ಗೆ ಯಾವುದಾದ್ರೂ ಗೂಡ್ ಸರ್ವಿಸಸ್ ಪ್ರೊವೈಡ್ ಮಾಡಬೇಕು ಟ್ರಾವೆಲ್ ಮಾಡಬೇಕು ಅಂದರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಆದ್ದರಿಂದಾಗಿ ಇದರಿಂದ ಸ್ಪೀಡ್ ಟ್ರಾನ್ಸ್ಪೋರ್ಟೇಷನ್ನು ಹಾಗೆ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ ಅಂತೇಳಿ ಇಂಡಿಯನ್ ಏರ್ ಫೋರ್ಸ್ ಅವರು ಹೇಳಿದ್ದಾರೆ ಡ್ಯೂ ಟು ದ ಏರ್ ಪೊಲ್ಯೂಷನ್ ಹೌ ಮಚ್ ಇಯರ್ಸ್ ಆಫ್ ಗ್ಲೋಬಲ್ ಲೈಫ್ ಎಕ್ಸ್ಪೆಂಡಿಚರ್ ರಿಡ್ಯೂಸ್ಡ್ ವಾಯು ಮಾಲಿನ್ಯದ ಕಾರಣದಿಂದಾಗಿ ಜಾಗತಿಕ ಜೀವಾವಧಿ ನಿರೀಕ್ಷೆಗಳಿಗೆ ಎಷ್ಟು ಕಡಿಮೆ ಆಗಿದೆ ಹೇಳ್ಬಿಟ್ಟು ಇದು ಒಂದು ವರ್ಷಕ್ಕೂ ಹೆಚ್ಚು ಮೋರ್ ದೆನ್ ಒನ್ ಇಯರ್ ಅಷ್ಟು ಕಮ್ಮಿಯಾಗಿದೆ ಏನು ಏರ್ ಪೊಲ್ಯೂಷನ್ ಆಗ್ತಾ ಇದೆ ಆದ್ದರಿಂದಾಗಿ ಒಂದು ಆವರೇಜ್ ಲೈಫ್ ಎಕ್ಸ್ಪೆಂಡಿಚರ್ ಏನಿದೆ ಕೂತಿ ಜಗತ್ತಿನಲ್ಲಿ ಅದು ಒಂದು ವರ್ಷಕ್ಕಿಂತ ಕಡೆ ಅಂದರೆ ರಿಸರ್ಚ್ ಏನಂತ ಹೇಳ್ತಿದೆ ಅಂದರೆ ಪಿ ಎಮ್ ಟೂ ಪಾಯಿಂಟ್ ಫೈವ್ ಅಂದರೆ ಪರ್ಟಿಕ್ಯುಲರ್ ಮ್ಯಾಟರ್ ಅಂತ ಹೇಳಿ ಬರುತ್ತೆ ಅದು ಟೂ ಪಾಯಿಂಟ್ ಫೈವ್ ಕಾನ್ಸಂಟ್ರೇಷನ್ ಅಷ್ಟು ಇರಬೇಕು ಅಂತ ಹೇಳ್ಬಿಟ್ಟು ಅದಕ್ಕಿಂತ ಕಮ್ಮಿ ಇರಬೇಕು ಅಂತ ಹೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಕ್ವಾಲಿಟಿ ಗೈಡ್ಲೈಸ್ನ ಕೊಟ್ಟಿದ್ದಾರೆ ಆದರೆ ಕೆಲವೊಂದು ಸಾಕಷ್ಟು ದೇಶಗಳಲ್ಲಿ ಟೂ ಪಾಯಿಂಟ್ ಫೈವ್ಗಿಂತ ಜಾಸ್ತಿ ಇದೆ ಈ ಟೂ ಪಾಯಿಂಟ್ ಫೈವ್ ಪರ್ಟಿಕ್ಯುಲರ್ ಮ್ಯಾಟರ್ ಏನಿದೆ ಇದು ಪವರ್ ಪ್ಲಾಂಟ್ಸ್ ಕಾರ್ಸ್ ಟ್ರಕ್ಸ್ ಹಾಗೆ ಅಗ್ರಿಕಲ್ಚರ್ ಫೈಲ್ಸ್ ಮತ್ತು ಇಂಡಸ್ಟ್ರಿಯಲ್ ಇಮಿಷನ್ನಿಂದಾಗಿ ಉಂಟಾಗುತ್ತೆ ಯಾವ ಯಾವ ದೇಶಗಳಲ್ಲಿ ಟೂ ಪಾಯಿಂಟ್ ಫೈವ್ ಕಿಂತ ಜಾಸ್ತಿ ಇದೆ ಅಂತ ನೋಡಿದ್ರೆ ಬಾಂಗ್ಲಾದೇಶ್ ಈಜಿಪ್ಟ್ ಪಾಕಿಸ್ತಾನ ಸೌದಿ ಅರೇಬಿಯಾ ನೈಜೀರಿಯಾ ಆ್ಯಂಡ್ ಚೈನಾ ಹಾಗೆ ಭಾರತದಲ್ಲೂ ಕೂಡ ಇದು ಜಾಸ್ತಿ ಇದೆ ಇದರಿಂದಾಗಿ ಅಲ್ಲಿನ ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಂಡಿಚರ್ ಏನಿದೆ ಅದು ಕಮ್ಮಿ ಆಗ್ತಾ ಇದೆ ಇದರಲ್ಲಿ ಜನರು ಈಗ ಅರುವತ್ತು ವರ್ಷ ಬದುಕ್ತಾರೆ ಅಂದರೆ ಒಂದು ವರ್ಷ ಕಮ್ಮಿ ಆಗ್ತಾ ಇದೆ ಅಂದರೆ ಐವತ್ತೊಂಬತ್ತು ವರ್ಷದಷ್ಟು ಮಾತ್ರ ಬದುಕ್ತಾ ಇದ್ದಾರೆ ಈ ಏರ್ ಪೊಲ್ಯೂಷನ್ನಿಂದಾಗಿ ಒನ್ ಇಯರ್ ಕಮ್ಮಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಹಾಗೆ ಯಾವ್ಯಾವ ದೇಶದಲ್ಲಿ ಎಷ್ಟು ಕಮ್ಮಿ ಆಗಿದೆ ಅಂತ ನೋಡಿದ್ರೆ ಬಾಂಗ್ಲಾದೇಶಲ್ಲಿ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಇಯರ್ಸ್ ಈಜಿಪ್ಟಲ್ಲಿ ಒನ್ ಪಾಯಿಂಟ್ ಏಯ್ಟ್ ಫೈವ್ ಇಯರ್ಸ್ ಪಾಕಿಸ್ತಾನದಲ್ಲಿ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಯರ್ಸ್ ಸೌದಿ ಅರೇಬಿಯಾದಲ್ಲಿ ಒನ್ ಪಾಯಿಂಟ್ ಫೋರ್ ಏಯ್ಟ್ ಇಯರ್ಸ್ ನೈಜೀರಿಯಾದಲ್ಲಿ ಒನ್ ಪಾಯಿಂಟ್ ಟೂ ಏಯ್ಟ್ ಇಯರ್ಸ್ ಚೀನಾದಲ್ಲಿ ಒನ್ ಪಾಯಿಂಟ್ ಟು ಫೈವ್ ಇಯರ್ಸ್ಟು ಕಮ್ಮಿಯಾಗಿದೆ ಭಾರತದಲ್ಲಿ ಒಂದು ಪಾಯಿಂಟ್ ಐದು ಮೂರು ವರ್ಷಗಳಷ್ಟು ಆಯಸ್ಸು ಕಮ್ಮಿ ಆಗ್ತಾ ಇದೆ ಹಾಗೆ ಇದರಿಂದಾಗಿ ವರ್ಷದಲ್ಲಿ ಹನ್ನೊಂದು ಲಕ್ಷ ಭಾರತೀಯರು ಸಾಯ್ತಾರೆ ಸಾವನ್ನಪ್ಪಿದ್ದಾರೆ ಅಂತೇಳಿ ಈ ರಿಪೋರ್ಟಲ್ಲಿ ಹೇಳಿದ್ದಾರೆ ವಿಚ್ ಕಂಟ್ರಿ ಒನ್ ದ ಗೋಲ್ಡ್ ಇನ್ ಮನ್ಸ್ ಡಬಲ್ ಟೆನ್ನಿಸ್ ಅಟ್ ಏಯ್ಟೀನ್ ಏಷ್ಯನ್ ಗೇಮ್ಸ್ ಇನ್ ಇಂಡೋನೇಷ್ಯಾ ಇಂಡೋನೇಷ್ಯಾದಲ್ಲಿ ನಡೆದಿರುವಂಥ ಹದಿನೆಂಟನೇ ಏಷ್ಯಾ ಕ್ರೀಡಾಕೂಟದಲ್ಲಿ ಪುರುಷರ ಡಬಲ್ ಟೆನಿಸ್ನಲ್ಲಿ ಚಿನ್ನ ಪದಕ ಗೆದ್ದ ರಾಷ್ಟ್ರ ಯಾವುದು ಅಂತೇಳಿ ಇದು ಭಾರತ ಇದರಿಂದ ಚಿನ್ನ ಪದಕ ಗೆದ್ದು ಚಿನ್ನ ಪದಕ ಗೆದ್ದು ರೋಹನ್ ಭೂಪಣ್ಣ ಹಾಗೆ ದಿವಿಜ್ ಸರಾನ್ ಅವರು ಈ ಮೆಡಲ್ನ ಗೆದ್ದಿದ್ದಾರೆ ವಿಚ್ ಕಂಟ್ರಿ ಒನ್ ಗೋಲ್ಡ್ ಇನ್ ರೋ ಕ್ವಾಡ್ರಪಲ್ಸ್ ಸ್ಕಲ್ಸ್ ಅಟ್ ದಿ ಏಯ್ಟೀನ್ತ್ ಏಷ್ಯನ್ ಗೇಮ್ಸ್ ಇನ್ ಇಂಡೋನೇಷ್ಯಾ ಇಂಡೋನೇಷ್ಯಾಂಡದ ಹದಿನೆಂಟನೇ ಏಷ್ಯಾ ಕ್ರೀಡಾಕೂಟದಲ್ಲಿ ಪುರುಷರ ಕ್ವಾಡ್ರಪಲ್ಸ್ ಕಲ್ಗಳಲ್ಲಿ ಚಿನ್ನದ ಪದಕ ಗೆದ್ದ ರಾಷ್ಟ್ರ ಯಾವುದು ಅಂತೇಳಿ ಇಂಡಿಯಾ ಇದರಲ್ಲಿ ಗೆದ್ದಿದೆ ಇದರಲ್ಲಿ ನಾಲ್ಕು ಜನ ಆಟಗಾರರಿರ್ತಾರೆ ಸ್ವರಣ್ ಸಿಂಗ್ ದತ್ತು ಬಾಪನ್ ಓಂ ಪ್ರಕಾಶ್ ಮತ್ತು ಸುಖ್ಮೀತ್ ಸಿಂಗ್ ಅವರು ಇದನ್ನು ಗೆದ್ದಿದ್ದಾರೆ ವೇಡಿಡ್ ದ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಪೀಸ್ ಮಿಷಿನ್ ಟೂ ತೌಸಂಡ್ ಏಯ್ಟೀನ್ ದ ಲೇಟೆಸ್ಟ್ ಇನ್ ಪೀಸ್ ಮಿಷನ್ ಸೀರೀಸ್ ಫಾರ್ಮಲಿ ಸ್ಟಾರ್ಟೆಡ್ ಶಾಂಘೈ ಸಹಕಾರ ಸಂಸ್ಥೆಯ ಪೀಸ್ ಮಿಷಿನ್ ಎರಡು ಸಾವಿರದ ಹದಿನೆಂಟು ಪೀಸ್ ಮಿಷಿನ್ ಸರಣಿಗಳಲ್ಲಿ ಇತ್ತೀಚೆಗೆ ಔಪಚಾರಿಕವಾಗಿ ಪ್ರಾರಂಭವಾಗುತ್ತಿದ್ದು ಎಲ್ಲಿ ಅಂತೇಳಿ ಇದು ಚಬರ್ಕುಲ್ನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಇದರ ಓಪನಿಂಗ್ ಸೆರೆಮನಿ ಚಬರ್ಕುಲ್ ರಷ್ಯಾದಲ್ಲಿ ನಡೀತಾ ಇದೆ ಇದರಲ್ಲಿ ಎಂಟು ರಾಷ್ಟ್ರಗಳು ಭಾಗವಹಿಸ್ತಾ ಇದೆ ಏನು ಶಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ ಮೆಂಬರ್ಸ್ ಏನಿದೆ ಎಂಟು ಜನ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದು ಇದರಲ್ಲಿ ರಷ್ಯಾದ ಆರ್ಮಿಯ ಒಂದು ಸಾವಿರದ ಏಳ್ನೂರು ಜನ ಭಾಗವಹಿಸ್ತಾ ಇದ್ದಾರೆ ಹಾಗೆ ಚೈನಾದ ಏಳ್ನೂರು ಜನ ಹಾಗೆ ಇಂಡಿಯಾದ ಇನ್ನೂರು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ವೇರ್ ಈಸ್ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲೊಕೇಟೆಡ್ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲಿದೆ ಇದು ನ್ಯೂ ಡೆಲ್ಲಿ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇದನ್ನು ಸ್ಟಾರ್ಟ್ ಮಾಡಲಾಯಿತು ಇದರ ಮೇನ್ ಉದ್ದೇಶ ಏನಿತ್ತು ಅಂದರೆ ಪೊಲೀಸ್ ಫೋರ್ಸಸ್ ಏನಿದೆ ಅದನ್ನು ಮಾಡರ್ನೈಸೇಷನ್ ಮಾಡೋದು ಇದರ ಉದ್ದೇಶ ಆಗಿತ್ತು ಇದರ ಫೈವ್ ಡಿವಿಷನ್ಸ್ ಇದೆ ಯಾವುದ್ಯಾವುದು ಅಂದರೆ ರಿಸರ್ಚ್ ಅಂಡ್ ಕರೆಕ್ಷನಲ್ ಅಡ್ಮಿನಿಸ್ಟ್ರೇಷನ್ ಡಿವಿಷನ್ ಟ್ರೈನಿಂಗ್ ಡಿವಿಷನ್ ಮಾಡರ್ನೈಸೇಷನ್ ಡಿವಿಜನ್ ನ್ಯಾಷನಲ್ ಪೊಲೀಸ್ ಮಿಷಿನ್ ಹಾಗೆ ಸ್ಪೆಷಲ್ ಪೊಲೀಸ್ ಡಿವಿಷನ್ ಕೂಡ ಇದರಲ್ಲಿದೆ ಇತ್ತೀಚೆಗಷ್ಟೇ ಇದರ ನಲವತ್ತೆಂಟನೇ ಫೌಂಡೇಶನ್ ಡೇ ಕೂಡ ನಡಿತು ವಿಚ್ ಆರ್ಗನೈಸೇಷನ್ ಸೈನ್ ಇಡ್ ಎಮ್ ಓ ಯು ವಿತ್ ಆಲ್ ಇಂಡಿಯಾ ರೇಡಿಯೋ ಫಾರ್ ಪಬ್ಲಿಕೇಶನ್ ಆಫ್ ಸಂಸ್ಕಾರ ಗೀತ್ ಆಫ್ ಇಂಡಿಯನ್ ಕಲ್ಚರ್ ಭಾರತೀಯ ಸಂಸ್ಕೃತಿಕ ಗೀತೆಗಳ ಪ್ರಕಟಣೆಯನ್ನು ಆಲ್ ಇಂಡಿಯಾ ರೇಡಿಯೋದೊಂದಿಗೆ ಎಂ ಒ ಯು ಸಹಿ ಹಾಕಿದ ಸಂಸ್ಥೆ ಯಾವುದು ಅಂತೇಳಿ ಇದು ಸಾಹಿತ್ಯ ಅಕಾಡೆಮಿ ಇದಕ್ಕೆ ಸಹಿ ಹಾಕಿದೆ ಆಲ್ ಇಂಡಿಯಾ ರೇಡಿಯೋದವರು ಇಪ್ಪತ್ತು ಸಾವಿರ ಸಂಸ್ಕಾರ ಗೀತೆಗಳನ್ನು ಮೂರು ವರ್ಷದಿಂದ ಕಲೆಕ್ಟ್ ಮಾಡಿದ್ದಾರೆ ಹಾಗೆ ಸಾಹಿತ್ಯ ಅಕಾಡೆಮಿಯವರು ಇದನ್ನು ಪಬ್ಲಿಷ್ ಮಾಡ್ತಾರೆ ಏನು ಚಾರ್ಜಸ್ ಮಾಡದೇನೆ ಹಾಗೆ ಟೆನ್ ಪರ್ಸೆಂಟ್ ಆಫ್ ರಾಯಲ್ಟಿ ಹತ್ತು ಪರ್ಸೆಂಟ್ ಅಷ್ಟು ಮಾತ್ರ ರಾಯಾಲಿಟಿಯನ್ನು ಆಲ್ ಇಂಡಿಯಾ ರೇಡಿಯೋಗೆ ಕೊಡ್ತಾ ಇದನ್ನು ಪ್ರಸಾರಣ ಮಾಡ್ತಾರೆ ಇದರ ಉದ್ದೇಶ ಏನು ಅಂದರೆ ಪ್ರಿಸರ್ವ್ ದ ಇಂಡಿಯನ್ ಕಲ್ಚರ್ ಸಾಂಗ್ ಏನು ಇಂಡಿಯನ್ ಕಲ್ಚರ್ದ ಮೂಲ ಸಾಂಗ್ಗಳಿದೆ ಸಂಗೀತಗಳಿದೆ ಅದನ್ನು ಕಾಪಾಡುವಂಥದ್ದು ಇದರ ಉದ್ದೇಶ ಆಗಿದೆ ವಿಸ್ ಸ್ಟೇಟ್ ಆ್ಯಸ್ ಬೀನ್ ಸಕ್ಸಿಡೆಡ್ ಇನ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಮುದ್ರಾ ಸ್ಕೀಮ್ ಬೈ ಸ್ಯಾಂಕ್ಷನಿಂಗ್ ಲೋನ್ಸ್ ಓವರ್ ಏಯ್ಟಿ ಲ್ಯಾಕ್ ಪರ್ಸನ್ಸ್ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಸಾಲಗಳನ್ನು ಮಂಜೂರು ಮಾಡುವ ಮೂಲಕ ಮುದ್ರಾ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದ ರಾಜ್ಯ ಯಾವುದು ಅಂತೇಳಿ ಇದು ಮಹಾರಾಷ್ಟ್ರ ಈ ಜ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಂದಿದೆ ಮುದ್ರಾ ಯೋಜನೆ ಏನಿದೆ ಇದನ್ನು ನಾನ್ ಕಾರ್ಪೊರೇಟ್ ನಾನ್ ಫಾರ್ಮ್ ಅಂದರೆ ಕಾರ್ಪೊರೇಟ್ ಅಲ್ಲದೆ ಇರೋದು ಹಾಗೆ ವ್ಯವಸಾಯಕ್ಕೆ ಸೇರಿದಂಥ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಅಂದರೆ ಸಣ್ಣ ಕೈಗಾರಿಕೆ ಏನಿರುತ್ತೆ ಅದಕ್ಕೆ ಹತ್ತು ಲಕ್ಷಕ್ಕಿಂತ ಒಳಪಟ್ಟ ಒಂದು ಸಾಲವನ್ನು ಕೊಡ್ತಾರೆ ಈ ಸ್ಕೀಮಲ್ಲಿ ಇದನ್ನು ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಅಂತೇಳಿ ಕರೀತಾರೆ ವೇ ಡಿಡ್ ಫೋರ್ತ್ ಎಡಿಷನ್ ಆಫ್ ಮೌಂಟೇನ್ ಎಕೋರ್ಸ್ ಲಿಟ್ರೇಚರ್ ಲಿಟ್ರರಿ ಫೆಸ್ಟಿವಲ್ ಬಿಗಿನ್ ಕೋ ಸಾಹಿತ್ಯ ಉತ್ಸವ ನಾಲ್ಕನೇ ಆವೃತ್ತಿ ಎಲ್ಲಿ ಪ್ರಾರಂಭವಾಯಿತು ಅಂತೇಳಿ ಇದು ಭೂತಾನ್ನಲ್ಲಿ ಪ್ರಾರಂಭವಾಯಿತು ಈ ಫೆಸ್ಟಿವಲ್ನ ಜೆ ಪಿ ಗ್ರೂಪ್ಸ್ ಅವರು ನಡೆಸ್ಕೊಡ್ತಾ ಇದ್ದಾರೆ ಹಾಗೆ ರಾಜಸ್ಥಾನ ಗೌರ್ಮೆಂಟ್ ಅವರು ಕೂಡ ನಡೆಸ್ಕೊತಾರೆ ಇದರ ಒಂಬತ್ತನೇ ಎಡಿಷನ್ ಈಗ ಸ್ಟಾರ್ಟ್ ಆಗಿದೆ ಆಗಸ್ಟ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ತಿಂಬು ಭೂತಾನ್ ಭೂತಾನ್ನ ಕ್ಯಾಪಿಟಲ್ ಆದ ತಿಂಬುನಲ್ಲಿ ಇದರ ಉತ್ಸವ ನಡೆಯುತ್ತೆ ದ ವರ್ಲ್ಡ್ ಫಸ್ಟ್ ಫೋರ್ ಡಿ ಪ್ರಿಂಟಿಂಗ್ ಫಾರ್ ಸಿರಾಮಿಕ್ಸ್ ಆ್ಯಸ್ ಸಕ್ಸಸ್ಫುಲ್ಲಿ ಡೆವಲಪ್ಡ್ ಬೈ ವಿಚ್ ಯೂನಿವರ್ಸಿಟಿ ಸಿರಾಮಿಕ್ಸ್ಗಾಗಿ ವಿಶ್ವದ ಮೊದಲ ಫೋರ್ ಡಿ ಮುದ್ರಣವು ಯಾವ ವಿಶ್ವವಿದ್ಯಾಲಯದಲ್ಲಿ ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಅಂತೇಳಿ ಫೋರ್ ಡಿ ಅಂದರೆ ಫೋರ್ ಡೈಮೆನ್ಷನಲ್ ಪ್ರಿಂಟಿಂಗ್ ಇದು ಸಿಟಿ ಯೂನಿವರ್ಸಿಟಿ ಆಫ್ ಹಾಂಕಾಂಗ್ ಅವರು ನಡೆಸಿಕೊಡ್ತಾ ಇದ್ದಾರೆ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಇಲ್ಲಿ ನೀವು ಗಮನಿಸ್ತಿರ್ಬೋದು ಈ ಇಮೇಜಲ್ಲಿ ಏನಿದೆ ಅದು ಸಿಡ್ನಿ ಅಂದರೆ ಆಸ್ಟ್ರೇಲಿಯಾದ ಸಿಡ್ನಿಲಿರುವಂಥ ಒಪೆರಾ ಹೌಸ್ನ ಒಂದು ತಜುರ್ಮೆ ಮಾಡಿರುವಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಬಿಚ್ ಮೆಡಲ್ ಒನ್ ಬೈ ಇಂಡಿಯನ್ ವುಮೆನ್ಸ್ ಕಬಡ್ಡಿ ಟೀಮ್ ಇನ್ ಏಷ್ಯನ್ ಗೇಮ್ಸ್ ಟು ತೌಸಂಡ್ ಏಯ್ಟೀನ್ ಏಷ್ಯನ್ ಗೇಮ್ಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತ ಮಹಿಳಾ ಕಬಡ್ಡಿ ತಂಡವು ಯಾವ ಪದಕ ಗೆದ್ದಿದೆ ಅಂತೇಳಿ ಇದು ಸಿಲ್ವರ್ ಮೆಡಲ್ನ ಗೆದ್ದಿದ್ದಾರೆ ಹಾಗೆ ಮೆನ್ಸ್ ಟೀಮ್ ಏನಿದೆ ಪುರುಷರ ತಂಡ ಏನಿದೆ ಅವರು ಬ್ರಾನ್ಸ್ ಮೆಡಲ್ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ